ಟಿಪ್ಪು ಯಾರು ಅವನ ಹೆಸರೇ ಮೈಸೂರು ಹುಲಿ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಟ್ಟರೆ ತಪ್ಪೇನಾಗುತ್ತೆ ಬಿಕಾಸ್ ಟಿಪ್ಪು ಸುಲ್ತಾನು ಕೂಡ ಮೈಸೂರು ಮಹಾಸಂಸ್ಥಾನವನ್ನು ಅಭಿವೃದ್ಧಿ ಮಾಡಿದಂಥವನು ಮಹಾರಾಜರಿಗೂ ಪೂರಕವಾಗಿ ನಡ್ಕೊಂಡಂಥವ್ರು ಅವರು ಸೊ ಹಾಗಾಗಿ ಟಿಪ್ಪುವಿನ ಹೆಸರನ್ನು ಮೈಸೂರು ವಿಮಾನ ನಿಲ್ದಾಣಕ್ಕೆ ಹಿಡಿದ್ರ ಹೆಸರಲ್ಲಿ ನಾನು ಕೂಡ ಒಬ್ಬ ಸಂತೋಷ ಪಡೋದ್ರಲ್ಲಿ ಇಡಲಿ ಇದನ್ನು ಯಾರ್ರಿ ಸುಮ್ಮನೆ ಇದನ್ನ ಇವನು ಅದು ತೂತು ತೂತು ಈ ನಮ್ಮ ಬಿ ಜೆ ಪಿ ಅಂತದಕ್ಕೆ ಇನ್ನು ಅಯೋಗ್ಯತನ ತಪ್ಪಬೇಕಿಂತ ಇವನು ಮುಸ್ಲಿಮು ಇವ್ನು ಕ್ರಿಶ್ಚಿಯನು ಇವನು ಹಿಂದೂ ಚೇಚ್ ಅದು ಬಿಡ್ರಪ್ಪ ಇದು ಜನರು ಹೊಟ್ಟೆಗೆ ಏನು ಬೇಕು ಕೇಳಿರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಕೇಳಿ ನಮ್ಮ ಆರೋಗ್ಯ ಏನು ಕೇಳಿ ನಮ್ಮ ಬದುಕೇನು ಏನು ಕೇಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಉದ್ಯೋಗ ಕೊಡಿ ಏನು ಕೇಳಿ ಯಾರ್ಯಾರ ಇದು ಯಾವುದು ಇಲ್ಲಿ ಸುಮ್ಮನೆ ಬೆಳಗ್ಗೆ ಎದರೆ ಇವ್ರದೇ ಕೋಲ ಅಲ್ಲ ಜಾತಿ ಕೋಲ ಅಲ್ಲ ಧರ್ಮದ ಕೋಲ ಯಾರಿಗೆ ಬೇಕದು ಛಿ ಟಿಪ್ಪು ಯಾರು ಅವನ ಹೆಸರೇ ಮೈಸೂರು ಹುಲಿ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಟ್ಟರೆ ತಪ್ಪೇನಾಗುತ್ತೆ ಬಿಕಾಸ್ ಟಿಪ್ಪು ಸುಲ್ತಾನನು ಕೂಡ ಮೈಸೂರು ಮಹಾಸಂಸ್ಥಾನವನ್ನು ಅಭಿವೃದ್ಧಿ ಮಾಡಿದಂಥವನು ಮಹಾರಾಜರಿಗೂ ಪೂರಕವಾಗಿ ನಡ್ಕೊಂಡಂಥವ್ರು ಅವರು ಸೊ ಹಾಗಾಗಿ ಟಿಪ್ಪುವಿನ ಹೆಸರನ್ನು ಮೈಸೂರು ವಿಮಾನ ನಿಲ್ದಾಣಕ್ಕೆ ಹಿಡಿದ್ರ ಹೆಸರಲ್ಲಿ ನಾನು ಕೂಡ ಒಬ್ಬ ಸಂತೋಷ ಪಡೋದ್ರಲ್ಲಿ ಇಡಲಿ ಇದನ್ನು ಯಾರ್ರೀ ಸುಮ್ಮನೆ ಇದನ್ನು ಇವನಾದು ತೂತು ತೂತು ಈ ನಮ್ಮ ಬಿ ಜೆ ಪಿ ಅಂತದಕ್ಕೆ ಇನ್ನು ಅಯೋಗ್ಯತನ ತಪ್ಪಬೇಕಿಂತ ಇವನು ಮುಸ್ಲಿಮು ಇವನು ಕ್ರಿಶ್ಚಿಯನು ಇವನು ಹಿಂದೂ ಚೇಚ್ ಅದು ಬಿಡ್ರಪ್ಪ ಇದು ಜನರು ಹೊಟ್ಟೆಗೆ ಏನು ಬೇಕು ಹೇಳ್ರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಕೇಳಿ ನಮ್ಮ ಆರೋಗ್ಯ ಏನು ಕೇಳಿ ನಮ್ಮ ಬದುಕೇನು ಏನು ಕೇಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಉದ್ಯೋಗ ಕೊಡಿ ಅಂತ ಕೇಳಿ ಯಾರ್ಯ ಇದು ಯಾವುದು ಇಲ್ಲಿ ಸುಮ್ಮನೆ ಬೆಳಗ್ಗೆ ಅಂದರೆ ಇವ್ರದೇ ಕೋಲ ಅಲ್ಲ ಜಾತಿ ಕೋಲ ಅಲ್ಲ ಧರ್ಮದ ಕೋಲ ಯಾರಿಗೆ ಬೇಕದು ಜೀ ಟಿಪ್ಪು ಯಾರು ಅವನ ಹೆಸರೇ ಮೈಸೂರು ಹುಲಿ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಟ್ಟರೆ ತಪ್ಪೇನಾಗುತ್ತೆ ಬಿಕಾಸ್ ಟಿಪ್ಪು ಸುಲ್ತಾನು ಕೂಡ ಮೈಸೂರು ಮಹಾಸಂಸ್ಥಾನವನ್ನು ಅಭಿವೃದ್ಧಿ ಮಾಡಿದಂಥವನು ಮಹಾರಾಜರಿಗೂ ಪೂರಕವಾಗಿ ನಡ್ಕೊಂಡಂಥವ್ರು ಅವರು ಸೊ ಹಾಗಾಗಿ ಟಿಪ್ಪುವಿನ ಹೆಸರನ್ನು ಮೈಸೂರು ವಿಮಾನ ನಿಲ್ದಾಣಕ್ಕೆ ಹಿಡಿದ್ರ ಹೆಸರಲ್ಲಿ ನಾನು ಕೂಡ ಒಬ್ಬ ಸಂತೋಷ ಪಡೋದ್ರಲ್ಲಿ ಇಡಲಿ ಇದನ್ನು ಯಾರ್ರೀ ಸುಮ್ಮನೆ ಇದನ್ನು ಇವನಾದ್ದು ತೂತು ತೂತು ಈ ನಮ್ಮ ಬಿ ಜೆ ಪಿ ಅಂತದಕ್ಕೆ ಇನ್ನೂ ಈ ಅಯೋಗ್ಯತನ ತಪ್ಪೇಕಿಂತು ಇವನು ಮುಸ್ಲಿಮು ಇವ್ನ ಕ್ರಿಶ್ಚಿಯನು ಇವ್ನು ಹಿಂದೂ ಚೇಚ್ ಅದು ಬಿಡ್ರಪ್ಪ ಇದು ಜನರಿಗೆ ಹೊಟ್ಟೆಗೇನು ಬೇಕು ಕೇಳ್ರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಕೇಳಿ ನಮ್ಮ ಆರೋಗ್ಯ ಏನು ಕೇಳಿ ನಮ್ಮ ಬದುಕೇನು ಕೇಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಉದ್ಯೋಗ ಕೊಡಿ ಅಂತ ಕೇಳಿ ಯಾರ್ಯಾರ ಇದು ಯಾವುದು ಇಲ್ಲಿ ಸುಮ್ಮನೆ ಬೆಳಗ್ಗೆ ಎದ್ರೆ ಇವ್ರದೇ ಕೋಲ ಅಲ್ಲ ಜಾತಿ ಕೋಲ ಅಲ್ಲ ಧರ್ಮದ ಕೋಲ ಯಾರಿಗೆ ಬೇಕದು ಛೀ ಅದು